ತಾಲೂಕಿನ ಕತಗಾಲ್ನಲ್ಲಿರುವ ಕಮಲಾಬಾಯಿ ಪಿಕಳಿ ಹೈಸ್ಕೂಲ್ನಲ್ಲಿ ಸುವರ್ಣ ಸಮರುವ ಕಾರ್ಯಕ್ರಮ ಜನವರಿ 12-14 ನಡೆಯಲಿದೆ ಎಂದು ಸುವರ್ಣ ಮಹೋತ್ಸವದ ಸಮಿತಿ ಅಧ್ಯಕ್ಷ ಕೃಷ್ಣಾನಂದ ವರ್ಣಿಕರ್ ತಿಳಿಸಿದರು. ಪಿಕಳಿ ಹೈಸ್ಕೂಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಶಾಲೆ ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಕೃಷ್ಣಾನಂದ ವರ್ಣಿಕರ್ ಅವರು, ಗ್ರಾಮೀಣ ಭಾಗದಲ್ಲಿರುವ ಶಿಕ್ಷಣ ಕ್ರಾಂತಿ ಮಾಡಿದ ಕಮಲಾಬಾಯಿ ಪಿಕಳೆ ಹೈಸ್ಕೂಲ್ಗೆ ಈಗ ಸುವರ್ಣ ಸಂಭ್ರಮ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲು 3 ದಿನಗಳ ವಿಶೇಷ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ಜನವರಿ 12 ಆರಂಭವಾಗಲಿರುವ ಸುವರ್ಣ ಸಂಭ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕೇಂದ್ರ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಎಸ್ಪಿ ಕಾಮತ್ ವಹಿಸಲಿದ್ದಾರೆ. ಅಭ್ಯಾಗತರಾಗಿ ಶಾಸಕ ದಿನಕರ ಶೆಟ್ಟಿ, ಸಂಸದ ಅನಂತಕುಮಾರ ಹೆಗಡೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತ್ ಆಳ್ವ ಸೇರಿದಂತೆ ಎಂಎಲ್ಸಿಗಳು, ಗಣ್ಯರು ಆಗಮಿಸಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತಿ ಸುಕ್ರಿಗೌಡ ಅವರನ್ನು ಸನ್ಮಾನಿಸಲಾಗುವುದು. ಜನವರಿ 13 ನಡೆಯಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಹಿತಿ ಶ್ರೀಪಾದ ಶೆಟ್ಟಿ, ಉದ್ಘಾಟನೆಯನ್ನು ಭಟ್ಕಳ ಡಿವೈಎಸ್ಪಿ ಶ್ರೀಕಾಂತಕ್ಕೆ ನೆರವೇರಿಸಲಿದ್ದಾರೆ. ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಮಹಾದಾನಿಯಾದ ವಿವೇಕ ಜಾಲಿಸದ್ಗಿ ಕುಟುಂಬಕ್ಕೆ ಸನ್ಮಾನ ನಡೆಯಲಿದೆ. ಸಾಂಸ್ಕೃತಿಕ ಮತ್ತು ನೈತಿಕ ಶಿಕ್ಷಣದ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ. ಎಸ್ಎಸ್ಎಲ್ಸಿ ಸಾಧಕರಿಗೆ ಶಾಲಾ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಿಗೆ, ಸೇವೆ ಸಲ್ಲಿಸಿದ ಎಲ್ಲಾ ಮುಖ್ಯಾಧ್ಯಾಪಕರುಗಳಿಗೆ, ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಗೆ ಸನ್ಮಾನ ನಡೆಯಲಿದೆ. ಜನವರಿ 14 ನಡೆಯಲಿರುವ ಸಮಾರೋಪ ಸಮಾರಂಭದ ಅಧ್ಯಕ್ಷೆಯನ್ನು ಚಿತ್ರ ನಿರ್ಮಾಪಕ ಸುಬ್ರಾಯ್ ವಾಳ್ಕೆ ವಹಿಸಲಿದ್ದಾರೆ. ಬೈಲಗದ್ದೆ ಕೃಷಿಕ ಎಸ್ಎಂ ಭಟ್ ಸೇರಿದಂತೆ ಉದ್ಯಮಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಆರೋಗ್ಯದ ಬಗ್ಗೆ ವಿಚಾರಗೋಷ್ಠಿ ನಡೆಯಲಿದೆ. 3 ದಿನಗಳು ಸಂಜೆ ಸ್ಥಳೀಯರಿಂದ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಜೆಂಕಾರ್ ಮೆಲೋಡಿಯಸ್ ತಂಡದಿಂದ ರಸಮಂಜರಿ ನಡೆಯಲಿದೆ ಎಂದರು. ಈ ಒಂದು ಸಮಿತಿ ಅಧ್ಯಕ್ಷ ಬಹಳ ಸಂತೋಷ, ಯಾಕಂದ್ರೆ ನಾನೇ ಕಲಿತ ಶಾಲೆ 50 ವರ್ಷದ ಒಂದು ಸುವರ್ಣ ಸಂಭ್ರಮ. ಈ ಸುವರ್ಣ ಸಂಭ್ರಮದ ಅಧ್ಯಕ್ಷನಾಗಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಿದೆ ಮತ್ತು ಅಷ್ಟೇ ಖುಷಿಯಿಂದ ನಾನು ಕೆಲಸ ಮಾಡ್ತಿದ್ದೇನೆ. ನಾವು 3 ದಿನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತು ಇದು 7 ವರ್ಷದಿಂದ ಸುವರ್ಣ ಮಹೋತ್ಸವ ಮಾಡಬೇಕಂತ ಎಲ್ಲ ಹಿರಿಯರು ಚಿಂತನೆ ಮಾಡಿದರು. ಆವಾಗ ಎಸ್ ಪಿ ಕಾಮತ್ ಗೌರವ ಅಧ್ಯಕ್ಷ ಇಟ್ಕೊಂಡು 7 ಕಮಿಟಿ ಮಾಡಿದ್ರು. ಅದು ಸುವರ್ಣ ಮಹೋತ್ಸವಕ್ಕೆ ಅಧ್ಯಕ್ಷ ಆಗಲಿಲ್ಲ. ಈ ಬಾರಿ ನನ್ನನ್ನು ಆಯ್ಕೆ ಮಾಡಿದ್ರು. ನನ್ನನ್ನು ಆಯ್ಕೆ ಮಾಡಿ ಜಾಗ ಸಕ್ಕೆ ನನಗೆ 3 ಜವಾಬ್ದಾರಿ ಕೊಟ್ಟರು. ಎಲ್ಲ ಟೈಲ್ಸ್ ಆಗಬೇಕು, ಪೇಂಟಿಂಗ್ ಆಗಬೇಕು, ರೋಡ್ ಆಗಬೇಕಂತ. ಇವತ್ತು ಟೈಲ್ಸ್ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ. ರೋಡಿಗೂ ಹಣ ಮಂಜೂರಾಗಿದೆ, 4 ಲಕ್ಷ ಮಂಜೂರಾಗಿದೆ. ಜೊತೆಗೆ ಮಂಕಾಳು ವೈದ್ಯ ಸರ್ 5 ಲಕ್ಷ ಘೋಷಣೆ ಮಾಡಿದ್ದಾರೆ. ಪ್ರಶಾಂತ್ ಪ್ರಭು ಅಂತ ಅವರು 86ನೇ ಬೆಚ್ಚಿನ ವಿದ್ಯಾರ್ಥಿ, ಇಲ್ಲಿ SSLC ಮಾಡಿದ್ರು, ಅಮೇರಿಕದಲ್ಲಿದ್ದಾರೆ. 6 ಲಕ್ಷ ತನ್ನ ಅಜ್ಜನ ಹೆಸರಲ್ಲಿ, ವೆಂಕಟೇಶ್ ಶ್ರೀನಿವಾಸ್ ಭಟ್ ಇವರ ಹೆಸರಲ್ಲಿ ಅನ್ನಪೂರ್ಣ ಎಂಬ ಭೋಜನಾಲಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಕೆಲಸ ಪ್ರಗತಿ ಇದೆ, 80% ಕೆಲಸ ನಾಡ್ದು ಮುಗಿತದೆ. ನಾವೇನು ಮಾಡ್ತಿದ್ದೀವಿ ಅಂದರೆ 9 ಕೋಣೆಗೆ 9 ಜನ ಡೊನೇಟರ್ಸ್ ಕಲೆಕ್ಟ್ ಮಾಡಿದ್ವಿ. ಯಾಕಂದರೆ ಹಣ ಒಟ್ಟು ಮಾಡಬೇಕಲ್ಲ. 1 ಲಕ್ಷ ಒಂದೊಂದು ರೂಮಿಗೆ ಇಟ್ವಿ, ಟೈಲ್ಸು ಪೇಂಟು ಎಲ್ಲದು ಬಂತು. ನಾವು 15 ಜನ ಬಂದರು, ನಮಗೆ ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಯಿತು. ಬಟ್ ಅದನ್ನು 9 ಜನಕ್ಕೆ ಶೇರ್ ಮಾಡಿದ್ವಿ. ಅದರಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು 2 ಜನ ವಹಿಸ್ಕೊಟ್ರು, ಹೊರಗಿನ ಕುಮಟದವರು 1 ಜನ ಕಾರ್ಯಕರ್ತ ಬಂದರು. ಜೊತೆಗೆ ನಮ್ಮ ಕಲಿತ ವಿದ್ಯಾರ್ಥಿಗಳು, ಅಂದರೆ ಹಳೆ ವಿದ್ಯಾರ್ಥಿಗಳು ಅಂದರೆ ಆ ಬ್ಯಾಚ್ನವರು, 2 ಬ್ಯಾಚ್ನವರು, 87 ಮತ್ತು 88ನೇ ಬ್ಯಾಚ್ನವರು, ಮತ್ತು 89, 90ನೇ ಬ್ಯಾಚ್ನವರು 2 ರೂಮ್ ಡೊನೇಟ್ ಮಾಡಿದ್ರು. ಜಲ್ಲಿಸಿದ್ರು 1 ರೂಮ್ ಡೊನೇಟ್ ಮಾಡಿದ್ರು. ಬಟ್ ಜನ ಹೆಚ್ಚಾದ್ರಿಂದ ಅವ್ರ ಹಣವನ್ನು ಬೇರೆ ಕಡೆ ಕೊಟ್ಟರು. ಉತ್ತಮ ಮಾಡಲಿಲ್ಲ. ಇಲ್ಲಿ ಟೀಚರ್ಸು ಎಲ್ಲರೂ 1 ರೂಮಿಗೆ ಡೊನೇಟ್ ಮಾಡಿ 1 ಲಕ್ಷ ತೆಗೆದಿಟ್ಟಿದ್ರು. ಬಟ್ ಹೊರಗಿನ ರೂಮ್ ಬರಬೇಕಾದ್ರೆ ನಮ್ಮ ದುಡ್ಡು ನಾವು ಬೇರೆ ಕಡೆ ಡೈವರ್ಟ್ ಮಾಡ್ತೇವೆ, ಬರಲಿ ಅನ್ನೋ ಒಂದು ಒಳ್ಳೆಯ ಮನೋಭಾವನೆ ಅಂತ ಅವರು ಇಲ್ಲಿ ಬೇರೆ ಕಡೆ ಡೈವರ್ಟ್ ಮಾಡಿದ್ರು. ಒಂದು ಮಾತಾಡ್ತೇನೆ, ಇಷ್ಟೊಂದು ವಿಜೃಂಭಣೆಯಿಂದ ಅಂದ್ರೆ ಫೈನಾನ್ಸ್ ಆಗಿದೆ, 1 ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಮತ್ತು ಹಣ ಬರ್ತಾ ಇದೆ, ಯಾವುದು ತೊಂದರೆ ಆಗಲಿಲ್ಲ. ನಾವು ಮತ್ತೊಂದು ಏನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ನಮ್ಗೆ ಕತ್ಕಾಲ ಶಾಲೆ ಅಂದ್ರೆ 3 ರೂಮ್ ಕಲ್ಲಬ್ಬೆ, 7 ಹೊಳೆ, ಬರಕದ್ದೆ, 10 ಹಳ್ಳಿ, ಕೊಕ್ಕರಿಬೈಲಿ, ಕೊಟ್ಟವಳ್ಳಿ, ಎಲ್ಲಾ ಭಾಗದಿಂದ ಹುಡುಗರಿಗೆ ಬಂದರು. ಆ ಭಾಗದ ಹುಡುಗರ ಹೆಸರನ್ನು ನಾವು ಸಪ್ರೇಟ್ ಮಾಡಿದ್ವಿ, ಅದನ್ನ ಟೀಮ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಇದರಿಂದ ನಮ್ಗೆ ಹೆಚ್ಚಿನ ಹಣ ಬರ್ಲಿಕ್ಕೆ ಅನುಕೂಲ ಆಯ್ತು. ಈ ಒಂದು ಕೆಲಸಕ್ಕೆ ಅಧ್ಯಕ್ಷ ಆದ್ಮೇಲೆ ನಮ್ಮ 7 ಕಮಿಟಿಯವರು, ನಾವು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಮೀಟಿಂಗ್ ಇರ್ತಿದ್ವಿ 2 ತಿಂಗಳಾಯ್ತು. ಈಗ ಎಲ್ಲ ಕಮಿಟಿಯವರು ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಊರ ನಾಗರಿಕರು ಎಲ್ಲರೂ ಒಳ್ಳೆಯ ಸ್ಪಂದನೆ ಕೊಟ್ಟರು. ಈ ಒಂದು ಸಕ್ಸಸ್ ಆಗಲಿಕ್ಕೆ ಊರ ನಾಗರಿಕರು, SDMC ಅವರು, ಶಿಕ್ಷಕರು ಬಂದ ಸುಳ್ಳು ಹೇಳ್ತಿಲ್ಲ, ನಮ್ಮ ಹೆಡ್ ಮಾಸ್ಟರ್ ಹಿಡ್ದು ಎಲ್ಲ ಶಿಕ್ಷಕರು
ಒಳ್ಳೆ ರೀತಿ ಸಹಕಾರದಿಂದ ಈ ಒಂದು ಸುವರ್ಣ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಿವೇಕ್ ಜಾಲಿಸತ್ಕಿ ಮಾತನಾಡಿ, ಈ ಸುವರ್ಣ ಸಂಭ್ರಮಕ್ಕಾಗಿ ಸುಮಾರು 1 ಕೋಟಿಗೂ ಮೀರಿದ ಕಾಮಗಾರಿಗಳನ್ನು ನಡೆಸಿದ್ದೇವೆ. ಎಲ್ಲಾ ಕ್ಲಾಸ್ ರೂಮ್ಗಳಿಗೂ ಟೈಲ್ಸ್ ಅಳವಡಿಸಿದ್ದೇವೆ, ಸಭಾಂಗಣ ನಿರ್ಮಿಸಿದ್ದೇವೆ, ಭೋಜನಾಲಯ ನಿರ್ಮಿಸುತ್ತಿದ್ದೇವೆ, ಇಂಟರ್ಲಾಕ್ ಅಳವಡಿಸಿದ್ದೇವೆ, ಹೈಟೆಕ್ ಶೌಚಾಲಯ ನಿರ್ಮಿಸಿದ್ದೇವೆ, ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯ ಕೂಡ ನಡೆಯುತ್ತಿದೆ. ಇದಕ್ಕೆಲ್ಲ ದಾನಿಗಳು, ಹಳೆಯ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಸಹಕಾರ ನೀಡಿದ್ದಾರೆ. ಹಾಗಾಗಿ ಈ 3 ದಿನಗಳ ಅದ್ದೂರಿ ಕಾರ್ಯಕ್ರಮದಲ್ಲಿ 25,000ಕ್ಕೂ ಅಧಿಕ ಹಣ ನೀಡಿದ ದಾನಿಗಳನ್ನು ಮತ್ತು 1,00,000ಕ್ಕೂ ಮೇಲ್ಪಟ್ಟು ಹಣ ನೀಡಿದ ಮಹಾದಾನಿಗಳನ್ನು ಸನ್ಮಾನಿಸುವ ಮೂಲಕ ಗೌರವಿಸಲಿದ್ದೇವೆ ಎಂದರು. ಸ್ಟಾರ್ಟಿಂಗ್ ಪ್ಲಾನ್ ಅಷ್ಟೇ ಇತ್ತು. ತದನಂತರ ಇಲ್ಲಿದ್ದ ಕೆಲವು ಜನ ದಾನಿಗಳು ಬಂದರು. ಈ ನಾವು ಪ್ರತಿ ಕ್ಲಾಸ್ ರೂಮಿಗೆ ಟೈಲ್ಸು ಮತ್ತು ಪೇಂಟು, ಮತ್ತು ಆ ಟೈಲ್ಸು ಮತ್ತು ಪೇಂಟ್ ಮಾಡಿದವರು ಒಂದೊಂದು ಕೊನೆಗೆ ಅವರು ಕಟ್ಟೆ ಹಾಕಬೇಕು ಅಂತ ಹೇಳಿ ಮಕ್ಕಳಿಗೆ ಸ್ಪೆಷಲ್ ದಾನಿಯಾಗಿ ನಮಗೆ ಇಲ್ಲಿ ಪ್ರಶಾಂತ್ ಪ್ರಭು ಅಂತ ಹೇಳಿ ಅವರು ಭೋಜನಾಲಯ ಊಟ ಮಾಡಲಿ ಮಕ್ಕಳಿಗೆ ಅಲ್ಲೆಲ್ಲ ಕ್ಲಾಸ್ ರೂಮ್ನಲ್ಲಿ ಹೋಗಿ ಕೂತ್ಕೊಳ್ತಿದ್ರು. ನಾನು ಬಾಲ್ಸಲ್ಲಿ ನೋಡಿದ್ದೆ, ಅಲ್ಲಿ ಅನ್ನದ ಕಾಳೆಲ್ಲ ಬೀಳುದು, ಹೀಗೆಲ್ಲ ಇತ್ತು. ಹೀಗಾಗಿ ಪ್ರತ್ಯೇಕವಾಗಿ ಅವರಿಗೆ ಸಾಮೂಹಿಕ ಒಂದೇ ಕಡೆ ಇದು ಮಾಡಿದ್ವಿ. ದೇವ್ರ ಪ್ರಾರ್ಥನೆ ಮಾಡಿಕೊಂಡು ನಾವು ಭೋಜನ ಮಾಡಬೇಕು, ಮಕ್ಕಳಿಗೆ ಒಂದು ಶಿಸ್ತು ಕಲಿಸಬೇಕು ಅಂತೇಳಿ ಪ್ರತ್ಯೇಕವಾಗಿ ನಾವು ಭೋಜನಾಲಯ ಮಾಡಿದ್ದಾರೆ. ಅದಕ್ಕೆ ದಾನಿಯಾಗಿ ಪ್ರಶಾಂತ್ ಪ್ರಭು ಅಂತ ಹೇಳಿ ಅವರು ಹಳ್ಳಿಯಲ್ಲಿ ಇರ್ತಾರೆ, ಅವರು ಹಳೆ ವಿದ್ಯಾರ್ಥಿ. 6 ಲಕ್ಷ ರೂಪಾಯಿ ಅದಕ್ಕಿಂತ ಜಾಸ್ತಿ ಆದ್ರೆ ತಾವು ಕೊಡ್ತೇವೆ ಅಂತ ಹೇಳಿ ನಮಗೆ ಇದು ಮಾಡಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ನಾವು ಆ ಇದರಲ್ಲಿ ಭೋಜನಾಲಯ ಕಟ್ಟಿ ಪೂರ್ತಿ ಆಗುತ್ತೆ ಅಂದ್ರೆ ನಾವು ಅರ್ಧಮರ್ಧ ಕೆಲಸ ಆಗಲಿ ಅಂತ ಹೇಳಿ ಕಳಿಸಿದ್ದಾರೆ. ಹಾಕುದು ನನ್ನ ಮಟ್ಟಿಗೆ ನಾನು ಹೇಳುವುದಾದ್ರೆ ಹೆಚ್ಚು ಕಡಿಮೆ ಇದ ಎಲ್ಲ ಬಜೆಟ್ ಸಾಧಾರಣ 80-90 ಲಕ್ಷ ಹಿಂಗ ಆಗ್ಬಹುದು ಅಂತ ಹೇಳಿ ಅಂದ್ರೆ ನಾವು ಈ ಮ್ಯಾಲಿಂದೆಲ್ಲ ಕೂಡಿ ಇಷ್ಟೊಂದು ಬಜೆಟ್ ನಿಂದ ಸುವರ್ಣ ಮಹೋತ್ಸವ ಯಾವ ಶಾಲೆಯಲ್ಲೂ ಆಗ್ಲಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ, ನಂಗೆ ಗೊತ್ತಿಲ್ಲ. ನನ್ನ ಮಟ್ಟಿಗೆ ನಾ ತಿಳ್ಕೊಂಡಿದ್ದೇನೆ. ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಈ ಶಾಲೆ ದಿನಕರ ದೇಸಾಯಿ ಅವರ ಕನಸಿದ ಕೂಸು. ಇವತ್ತು ಅವರ ಆಶಯ ಈಡೇರುವ ನಿಟ್ಟಿನಲ್ಲಿ ಈ ಶಾಲೆ ಅಭಿವೃದ್ಧಿಯಾಗಿದೆ. ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ಹಳೆ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರ ಸಹಕಾರದಿಂದಲೇ ಈ ಶಾಲೆ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ನಾವೆಲ್ಲರೂ ಸೇರಿ ಈ ಶಾಲೆಯ ಸುವರ್ಣ ಸಂಭ್ರಮವನ್ನು ಅದ್ದೂರಿಯಾಗಿ ನಡೆಸುವ ಮೂಲಕ ಯಶಸ್ವಿಗೊಳಿಸೋಣ. ಇದರಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರು, ಶಿಕ್ಷಕ ವೃಂದ ಮತ್ತು ಸ್ಥಳೀಯ ಶಿಕ್ಷಣ ಪ್ರೇಮಿಗಳ ಶ್ರಮ ಸಾಕಷ್ಟಿದೆ ಎಂದರು. ಅದ್ರ ಜೊತೆಯಲ್ಲಿ ಇದು ಇದಾದ್ಮೇಲೆ ಈಗ ಮೊನ್ನೆ ಸುವರ್ಣ ಮಹೋತ್ಸವ ಆಚರಣಾ ಸಮೀಕ್ಷೆ ಮಾಡಿ ಅದರ ಅಧ್ಯಕ್ಷ ಕೃಷ್ಣಾನಂದ ಬೆರ್ಣೇಕರ್ ಮಾಡಿದ್ಮೇಲೆ ನಾವು ಶಾಲಾಭಿವೃದ್ಧಿಯವರು, ಶಿಕ್ಷಕ ವೃಂದದವರೆಲ್ಲರೂ ಸೇರಿ ಮತ್ತು ಹಳೆ ವಿದ್ಯಾರ್ಥಿಗಳು ಒಂದು ಸಮಾಲೋಚನೆ ಸಭೆ ಮಾಡಿದಾಗ ಶಾಲೆ 50 ವರ್ಷದ ಕಟ್ಟಡ ಇದು ನಂತರ ಪಿಕ್ಳೆ ಅವರ ನಮ್ಮ ಅವರು ಕತ್ಗಲ್ದವರು ಪಿಕ್ಳೆಯವರ ಸಾಧ್ಯ ಸಹಭಾಗಿತ್ವದಲ್ಲಿ ಕಟ್ಟಡ ನಿರ್ಮಾಣ ಆಯಿತು. ಹಾಗಾಗಿ ಅದಕ್ಕೇನಾದರೂ ಒಂದು ಸಂಭ್ರಮ ತರಬೇಕು ಅಂದರೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಸರಿಯಾಗಿ ಇಟ್ಕೊಂಡು, ಮತ್ತು ಏನು ವ್ಯವಸ್ಥೆ ಇಲ್ಲ ಈ ಶಾಲೆಗೆ ಅದನ್ನು ಮಾಡೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಈ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರೊಂದಿಗ ಅವ್ರಿಗೆ ಎಲ್ಲ ಸದಸ್ಯರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅದರಂತೆ ಅಷ್ಟು ಈ ಶಾಲೆದು ನೆಲ ಫ್ಲೋರ್ ಚೇಂಜ್ ಮಾಡಿ ಎಲ್ಲ ಫ್ಲೋರಿಂಗು ಹೈಟೆಕ್ ಏನು ವೆಟ್ರಿಫೈಡ್ ಟೈಲ್ಸಿಂದ ಹಾಕ್ಸಿ ಸುಣ್ಣ ಬಣ್ಣ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಏನು ಸಭಾಭವನ ಇದೆ ಇದನ್ನು ಮೊದಲೇ ನಿರ್ಮಾಣ ಮಾಡಿದ್ರು ಈ ಸಂಭ್ರಮ ಸಮಿತಿ ಮಾಡೋಕ್ಕಿಂತ ಮೊದಲು. ಆದರೆ ಇವರು ಕೊನೆಗಳಿಗೆ ಭೋಜನಾಲಯವನ್ನು ನಿರ್ಮಾಣ ಮಾಡುವ ಮುಖಾಂತರ ಹೆಚ್ಚು ಕಡಿಮೆ 1.5 ಕೋಟಿಗಿಂತ ಮೇಲೆ ಈ ಸಂಭ್ರಮಕ್ಕೆ ವೆಚ್ಚ ಆಗಿದೆ. ಅದಕ್ಕೆ ವಿಶೇಷ ಅಭಿನಂದನೆ ನಾನು ಯಾರಿಗೆ ಸಲ್ಲಿಸ್ತೀವಿ ಅಂದರೆ ನಾವೆಲ್ಲರೂ ಈ ಊರಿನವ್ರಿಗೆ, ಕಿತ್ಲೆ ಕುಟುಂಬಕ್ಕೆ, ಜಾಲಿಸಿ ಕುಟುಂಬಕ್ಕೆ, ಹಳೆ ವಿದ್ಯಾರ್ಥಿಗಳಿಗೆ,
ಮತ್ತಿಷ್ಟು ದಾನಿಗಳಿಗೆ ಮತ್ತು ಕಲೆಗಳಿಗೆಲ್ಲಿ ಬಂದಂಥ ಕೃಷ್ಣಾನಂದ್ ಮತ್ತು ಅವರ ಟೀಮ್ಗೆ ಇವರೆಲ್ಲರೂ ಸೇರಿ ಇವತ್ತಿನ ಸಂಭ್ರಮವಾಗಿ ನಡೆಸ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಈ ಸಂಭ್ರಮ ಜನರ ಮಧ್ಯೆ ಇದ್ದು ಈ ಬಡ ಜನರು ಅಥವಾ ಇಲ್ಲಿಯ ಗ್ರಾಮೀಣ ಜನರಿಗೆ ಒಳ್ಳೆ ಸೇವೆ ಕೊಟ್ಟಂಥ ಈ ಸಂಸ್ಥೆ ಇನ್ನು ಮುಂದಿನ ದಿನದಲ್ಲೂ ಅದೇ ರೀತಿ ಸೇವೆ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಇದನ್ನೆಲ್ಲ ಸಂಭ್ರಮವಾಗಿ ಆಚರಣೆ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಶಾಲಾ ಮುಖ್ಯಾಧ್ಯಾಪಕ ಎಸ್ಎಸ್ ಕೋರವರ್, ದೇವಗಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಗೌಡ, ಪ್ರಮುಖರಾದ ಎಸ್ಎಂ ಭಟ್, ಮಹೇಂದ್ರ ನಾಯ್ಕ್, ಎಸ್ಡಿಎಂಸಿ ಸದಸ್ಯರು, ಸುವರ್ಣ ಮಹೋತ್ಸವದ ಸಮಿತಿ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿ ಪ್ರತಿನಿಧಿಗಳು, ಇತರರು ಇದ್ದರು. ಕೇಂದ್ರ ಪ್ರೆಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.